ಮಂಗಳೂರಿನಲ್ಲಿ ಶಿಕ್ಷಕಿಯಿಂದ ಹಿಂದೂ ಧರ್ಮದ ಅವಹೇಳನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಬಿಜೆಪಿ ನಾಯಕರ ಮೇಲೆ ದೂರು ದಾಖಲಾಯಿತು ಈ ವಿಚಾರ ಸೆಷನ್ನಲ್ಲೂ ಕೂಡ ಪ್ರತಿಧ್ವನಿಸಿದೆ. ವಿಧಾನಸಭೆಯ ಶೂನ್ಯ ವೇಳೆಯಲ್ಲಿ ಶಾಸಕ ಭರತ್ ಶೆಟ್ಟಿ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇನ್ನೊಂದು ಕಡೆಗೆ ಇಬ್ಬರು ಬಿಜೆಪಿ ಶಾಸಕರು ಸೇರಿ ಐವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ವಿಧಾನಸಭೆ ಕಲಾಪದಲ್ಲಿ ಗದ್ದಲ ಕೋಲಾಹಲಕ್ಕೆ ಕೂಡ ಈ ವಿಚಾರ ಕಾರಣ ಆಗಿದೆ. ವಿಧಾನಸಭೆಯಲ್ಲಿ ಶೂನ್ಯ ವೇಳೆ ಸಂದರ್ಭದಲ್ಲಿ ಶಾಸಕ ಭರತ್ ಶೆಟ್ಟಿ ಅವರು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಶಾಲೆಯ ಮುಂದೆ ಪ್ರತಿಭಟನೆ ವೇಳೆ ನಾನು ಅಲ್ಲಿ ಇರಲೇ ಇರಲಿಲ್ಲ, ಆದರೂ ನನ್ನ ವಿರುದ್ಧ ಎಫ್ಐಆರ್ ಹಾಕಲಾಗಿದೆ, ಇದ್ಯಾವ ನ್ಯಾಯ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಜಾಮೀನು ರಹಿತ ವಾರೆಂಟ್ ಪ್ರಕರಣವನ್ನ ದಾಖಲಿಸಿದ್ದಾರೆ, ಅಂದ್ರೆ ಅಂತ ಸೆಕ್ಷನ್ಗಳನ್ನ ಹಾಕಿದ್ದಾರೆ. ಶಾಲೆ ಶಿಕ್ಷಕಿ ಮೇಲೆ ಎಫ್ಐಆರ್ ಯಾಕಾಗಿಲ್ಲ ಅಂತ ಕೂಡ ಭರತ್ ಶೆಟ್ಟಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಭರತ್ ಶೆಟ್ಟಿ ಅವರ ಮಾತಿಗೆ ಇದೇ ವೇಳೆ ಬಿಜೆಪಿ ನಾಯಕರು ಕೂಡ ಧ್ವನಿಗೂಡಿಸಿದ್ದಾರೆ. ಈ ವೇಳೆ ಆಡಳಿತ ಪಕ್ಷದಲ್ಲಿದ್ದಂತಹ ಶಾಸಕರು ಸಚಿವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕೋಲಾಹಲ ಗದ್ದಲಕ್ಕೆ ಕಾರಣ ಆಯಿತು ಮಂಗಳೂರು ಶಿಕ್ಷಕಿ ಪ್ರಕರಣ. ಟೀಚರ್ಗಳ ಮೇಲೆ ಕಂಪ್ಲೇಂಟ್ ತಗೊಳ್ಳಿಲ್ಲ, ನಮ್ಮ ಮೇಲೆ ಅಷ್ಟು ಸುಲಭವಾಗಿ ಯಾಕೆ ಕಂಪ್ಲೇಂಟ್ ತಗೊಂಡ್ರು? ಟೀಚರ್ ಮೇಲೆ ಕಂಪ್ಲೇಂಟ್, ಶಾಲೆ ಟೀಚರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶ್ರೀರಾಮನ ಬಗ್ಗೆ ಅವೇಚ ಶಬ್ದಗಳಿಂದ ಮಾತಾಡಿ ಕೋಮು ಭಾವನೆಗೆ ತಕ್ಕಂತದ್ದು ನಾವಾ ಅವರ. ಈಗ ಮಾನ್ಯ ಅಧ್ಯಕ್ಷ, ಇದೊಂದು ಬಹಳ ಗಂಭೀರವಾದ ವಿಚಾರ. ಇದು ಶಾಸಕರ ಮೇಲೆ ಈ ರೀತಿ ಕಂಪ್ಲೇಂಟ್ ಆಗ್ತಾರಂತಂದ್ರೆ ಸರ್ಕಾರದ ವಿಚಾರ ಏನೈತಿ? ಅಂದ್ರೆ ಶ್ರೀರಾಮನ ಹೆಸರು ಯಾರು ತಗೋಬಾರ್ದು? ಅದನ್ನೇ ಈಗ ಸರ್ಕಾರ ಎಫ್ಐಆರ್ ಆಗಿದ ತಕ್ಷಣ ಅವರೇನು ಆರೋಪಿ ಏನು ಆರೋಪ ಯಾವ ಇನ್ಸ್ಟ್ರಕ್ಷನ್ ಯಾವುದು ಯಾವುದು ನೀವು ಕಂಪ್ಲೇಂಟ್ ಕೊಟ್ಟಾಗ ನೋಡ್ಕೊಂಡು ಅಲ್ಲಿ ಬಹಳ ಒಂದು ಪರಿಸ್ಥಿತಿ ವಾತಾವರಣ ಕೆಲಸ ಅವ್ರು ಮಾಡಿದ್ದಾರೆ. ಕೇಳ್ತಾರೆ ನಿಮ್ಮ ಹತ್ರ ಸಂಚಲನ ತೆಗೆದುಕೊಂಡಿದ್ದಾರೆ. ಕೇಳಿಸ್ತಕ್ಕಂಥ ಕೆಲಸ ನೀವೇ ಮಾಡಿರೋದು. ಮಂಗಳೂರಿನಲ್ಲಿ ಮಾನ್ಯ ಸಭಾಧ್ಯಕ್ಷರೇ, ವಾತಾವರಣ ಯಾವ ರೀತಿ ಕೆಡಿಸ್ಬೇಕು, ಹೇಗೆ ಕೋಮು ಕೋಮುವನ್ನು ಕೆರಳಿಸ್ಬೇಕು, ಅದು ಒಂದೇ ಅಜೆಂಡಾ ಇವ್ರದ್ದು ಮಾನ್ಯ ಸಭಾಧ್ಯಕ್ಷರೇ. ಗಮನಿಸ್ತಾ ಇದ್ವಿ ಈಗಷ್ಟೇ ದಿನೇಶ್ ಗುಂಡೂರಾವ್ ಜೊತೆಗೆ ಅರವಿಂದ ಬೆಲ್ಲದ್, ಭರತ್ ಶೆಟ್ಟಿ ಎಲ್ಲರ ಮಧ್ಯೆ ಅಲ್ಲಿ ಗದ್ದಲ ಕೋಲಾಹಲಕ್ಕೆ ಈ ವಿಚಾರ ಕಾರಣ ಆಗಿದೆ. ಕೃಷ್ಣ ಬೈರೇಗೌಡರು ಹಾಗೂ ದಿನೇಶ್ ಗುಂಡೂರಾವ್ ಕೂಡ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಕರಾವಳಿಯಲ್ಲಿ ಯಾರು ಗಲಭೆಗಳನ್ನ ಎಬ್ಬಿಸುವಲ್ಲಿ ಅಥವಾ ಎತ್ಕಟ್ಟೋದ್ರಲ್ಲಿ ಯಾರು ಹಿಂದೆ ಇದ್ದಾರೆ ಗೊತ್ತಿದ್ದಾರೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು ದಿನೇಶ್ ಗುಂಡೂರಾವ್. ಈ ವೇಳೆ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿ ನಾಯಕರು. ಇಡೀ ಸೆಷನ್ ಅನ್ನ ಇದೇ ಆಪೋಷಣ ತೆಗೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಇದೆ.